ಹಾಯ್ ದೊಡಮ್ಮ, ಇವತ್ತು ಈಗ ಉಪವಾಸ ಎಂತ ಮಾಡ್ತಾ ಇದ್ದೀರಿ? ಇವತ್ತು ಒಣಗಿದ ಸಿಗಡಿ ತಂದೆ ದೊಡಪ್ಪ ಪೇಟೆಯಿಂದ. ಅದನ್ನು ನಾನು ಚಂದಗೇರಿ ತೊಳೆದು ಹುರಿತಾ ಇದ್ದೇನೆ. ಒಣಗಿದ ಸಿಗಡಿ ಅಲ್ಲ, ಸಿಗಡಿ ಹುಡಿ. ಸಿಗಡಿ ಹುಡಿ. ಅಚ್ಚಾ, ಮಾರ್ಕೆಟಲ್ಲಿ ಎಲ್ಲ ಸಿಗ್ತದಲ್ಲ ಇದು? ಮಾರ್ಕೆಟಲ್ಲೆಲ್ಲ ಒಣ ಮೀನು ಸಿಗ್ತದೆ, ಒಣ ಮೀನು ಎಲ್ಲ ಸಿಗ್ತದೆ ಮಾರ್ಕೆಟ್ನಲ್ಲಿ, ನಮ್ಮ ಈ ಕಾಸರಗೋಡು ಮಾರ್ಕೆಟಲ್ಲಿ ಎಲ್ಲ. ದೊಡ್ಡ ದೊಡ್ಡ ಸಿಗಡಿ, ಸಣ್ಣ ಸಣ್ಣ ಸಿಗಡಿ ಹುಡಿ. ಅದರಲ್ಲಿ ಸಹ ಬೇರೆ ಬೇರೆ ಟೈಪ್ ಉಂಟು ಅಲ್ಲ. ಅದನ್ನು ತೊಳೆದು ಹಾಕ್ಲಿಕ್ಕೆ, ಇದಕ್ಕೆ ಒಣಗಿದ ಸಿಗಡಿ ಹುಡಿಯನ್ನು ಅದನ್ನು ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡ್ಲಿಕ್ಕೆ ಎಂತ ಮಾಡ್ಲಿಕ್ಕೆ ಹೊರಟಿದ್ದೀರಿ ಈಗ? ಇದು ಎಂತ ಆಗ್ತದೆ, ಸಿಗಡಿ ಹುಡಿ? ಚಟ್ನಿ ಮಾಡುವ ಅಂತ ಇದ್ದೇನೆ. ಸಿಗಡಿ ಚಟ್ನಿ? ಚಟ್ನಿ ಗಂಜಿಗೆಲ್ಲ ಬಾರಿ ಒಳ್ಳೆ ಆಗ್ತದಲ್ಲ ಇದು. ಮೊದಲಿನ ಪದಾರ್ಥನೇ ಹಾಗೆ, ಮಳೆಗಾಲದ ಊಟ ಅಷ್ಟೇ. ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ಅವರಿಗೆ ಜಾಸ್ತಿ ಇದನ್ನೇ, ಸಿಗಡಿ ಹುಡಿ ಚಟ್ನಿ. ಮತ್ತೆ ಇದಕ್ಕೆ ಸೌತೆಕಾಯಿ ಮೆಣಸಿನಕಾಯಿ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಹಾಕ್ಬೋದು, ಪರಿಮಳ ಆಗ್ತದೆ. ಸೌತೆಕಾಯಿ ಮೆಣಸಿನಕಾಯಿ ಪದಾರ್ಥಕ್ಕೆ ಇದನ್ನು ಸ್ವಲ್ಪ ಹಾಕ್ಬೋದು, ಪರಿಮಳ ಆಗ್ತದೆ. ಅಚ್ಚಾ, ಇದನ್ನು ನಾವು ಪಲ್ಯ ಸಹ ಮಾಡ್ತೇವೆ. ಪಲ್ಯ ಸಹ ಮಾಡ್ಬೋದು, ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಇದನ್ನು ಸ್ವಲ್ಪ ಹಾಕಿದ್ರೆ ಸಾಕು, ಪಲ್ಯ ಆಗ್ತದೆ ಅಲ್ಲ. ಲೈಟ್ ಲೈಟ್ ಇದು ಫ್ಲೇಮ್ ಅಲ್ಲಿ ಇಡ್ಲಿಕ್ಕಲ್ಲ, ಹೆಚ್ಚು ಬೆಂಕಿ ಇಲ್ಲ. ಇಲ್ಲ ಬೆಂಕಿ ಇಲ್ಲ, ಒಳ್ಳೆ ಫ್ರೈ ಮಾಡ್ಬೇಕು. ಕರು ಕುರು ಆಗುವಾಗ ಕೆಳಗೆ ಇಡೋದು, ಇಟ್ಟಾದ್ಮೇಲೆ ಸ್ವಲ್ಪ ತಣ್ಣಗೆ ತಣ್ಣಗಾದ ಮೇಲೆ ಅದನ್ನು ತೆಗೆದು ಒಂದು ತಿಂಗಳು ಹಾಕಿಟ್ರೆ ಒಂದು ತಿಂಗಳು ಏನಾಗೋದಿಲ್ಲ. ಒಂದು ತಿಂಗಳಿಗೆ ಎಂತ ಆಗುದಿಲ್ಲ, ಏನಾಗೋದಿಲ್ಲ. ಯಾವ ಬೇಕ ನಮ್ಗೆ ಯೂಸ್ ಮಾಡುವ, ಚಟ್ನಿ ಆಗಿ ಯೂಸ್ ಮಾಡುದಲ್ಲ, ಗಂಜಿಗೆ ಒಳ್ಳೆ ಆಗ್ತದೆ ಚಟ್ನಿಗೆ. ಎಷ್ಟೊತ್ತು ಮಾಡ್ಬೇಕಾಗ್ತದೆ ದೊಡ್ಡಮ್ಮ? ತುಂಬಾ ಹೊತ್ತು ಉಂಟ? ಒಂದು 10-15 ನಿಮಿಷ ಹೇಗೂ ಬೇಕು, 10-15 ನಿಮಿಷ ಬೇಕಾಗ್ತದೆ. ಅದು ಒಳ್ಳೆ ಪೊರಿ ಅದು ಫುಲ್ ಬ್ರೌನ್ ಆಗಿ ಆಗ್ಲಿಕ್ಕೆ ಉಂಟ? ಸ್ವಲ್ಪ ಬ್ರೌನ್ ಕಲರ್ ಬರ್ತದೆ. ಮತ್ತೊಂದು ಕರು ಕೂಡ ಹೇಳ್ಬೇಕಲ್ಲ, ಅಷ್ಟೇ ನಾವು ಫ್ರೈ ಮಾಡ್ತಾ ಬೇಕು. ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಅಲ್ಲ, ಒಳ್ಳೆ ಫ್ರೈ ಆದ ತೊಂದ್ರೆ ಇಲ್ಲ, ಏನ್ ಆಗ್ಲಿಕ್ಕಿಲ್ಲ, ಏನ್ ಆಗ್ಲಿಕ್ಕಿಲ್ಲ. ಹಾಗೆ ಮೊದಲಿನವರ ಪದಾರ್ಥ ಹೀಗೆ ಅಲ್ಲ, ಮೊದಲಿನಲ್ಲಿ ಮೊದಲ ಕಾಲದವರಿಗೆ ಮತ್ತೆ ಹಲಸಿನಕಾಯಿ ಪದಾರ್ಥಕ್ಕೆ ಹಾಕ್ತಾರೆ, ಅವರ ಪರಿಮಳ ಆಗ್ತದೆ ಹಾಕಿದ್ರೆ ಸ್ವಲ್ಪ. ಹೌದಲ್ಲ, ಕೆಲವರೆಲ್ಲ ಕೊಡಿಯದೆ ಹಾಕ್ತಾರೆ ಹಾಗೆ ಚಿಕ್ಕದಂತೇಳಿ. ನಾನೀಗ ಮತ್ತೆ ಸ್ವಲ್ಪ ಕ್ಲೀನ್ ಜಾಸ್ತಿ, ಹಾಗೆ ನಾನು ತೊಳೆದೇ ಹಾಕುದು. ತೊಳೆದೇ ಹಾಕುದು, ತೊಳೆಯದೆ ಸಹ ಹಾಕ್ತಾರೆ. ಹಾಕ್ಬೋದು, ತೊಂದರೆ ಇಲ್ಲ, ಹಾಕ್ಬೋದು, ತೊಂದರೆ ಇಲ್ಲ. ಹಾಗೆ ಮತ್ತೆ ಎಷ್ಟಿರ್ತದೆ ಇದಕ್ಕೆ, ಕೆಜಿ ಲೆಕ್ಕದಲ್ಲಿ ಮಾಡುದ ಹೇಗೆ ಇದು? ಇದು 1/2 ಕೆಜಿಗೆ 50 ರೂಪಾಯಿ. 1/2 ಕೆಜಿಗೆ 50 ರೂಪಾಯಿ. ಕಾಸರಗೋಡು ಬಸ್ ಸ್ಟ್ಯಾಂಡ್ ಇದು ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಮಾರ್ಕೆಟ್ ಅಲ್ಲಿ ಅಂಗಡಿಲಿ ಅಂಗಡಿಯಲ್ಲಿ ಸಿಗ್ತದೆ. ಇದರಲ್ಲಿ ಕ್ವಾಲಿಟಿ ಏನಾದ್ರು ಬರ್ತದೆ ದೊಡ್ಡಮ್ಮ, ಒಳ್ಳೆ ಕ್ವಾಲಿಟಿ ಅಥವಾ ಸೆಕೆಂಡ್ ಕ್ವಾಲಿಟಿ ಏನಾದ್ರು ಬರ್ತದ? ಇಲ್ಲ, ಒಂದೇ ಕ್ವಾಲಿಟಿ. ಅಲ್ಲ, ಹಲವು ಕ್ವಾಲಿಟಿ ಬರ್ತದೆ, ದೊಡ್ಡದು ಬರ್ತದೆ ಸಿಗಡಿ. ಹೌದಾ, ಒಣ ಸಿಗಡಿ ದೊಡ್ಡದು ಬರ್ತದೆ, ಮೀಡಿಯಂ ಸೈಜ್ ಬರ್ತದೆ, ಆ ತರ ಎಲ್ಲ ಬರ್ತದೆ. ಹೌದಾ. ದೊಡ್ಡಮ್ಮ ಎಂತ ಈಗ ಎಂತ ಡ್ರೈ ಆಯ್ತಾ ಇದು? ಫ್ರೈ ಆಯ್ತು, ಫ್ರೈ ಆಗಿ ಸ್ವಲ್ಪ ತಣ್ಣಗೆ ಇರ್ಲಿಕ್ಕೆ ಉಂಟು. ಈಗ ನೋಡಿ ಸ್ವಲ್ಪ ತಣ್ಣಗಾಯ್ತಿದ್ದು, ಹುಡಿ ಹುಡಿ ಆಗ್ತದೆ, ಪೊರಿ ಪೊರಿ ಇರ್ತದೆ ನೋಡಿ, ಕರು ಕುರು ಕರು ಕುರು ಕರು ಆಗ್ತದೆ. ಈಗ ನೋಡಿ ಸ್ವಲ್ಪ ಚಟ್ನಿಗೆ ಬೇಕಾದಷ್ಟು ಚಟ್ನಿಗೆ ಹಾಕುವ, ಚಟ್ನಿಗೆ ಹಾಕ್ಬೋದು. ಮತ್ತೆ ನೀವು ಹಲಸಿನಕಾಯಿ ಪದಾರ್ಥ ಮಾಡಿದ್ರೆ ಹಲಸಿನಕಾಯಿಯ ಪದಾರ್ಥ, ಅದಕ್ಕೆ ಸ್ವಲ್ಪ ಹಾಕುವ, ಪರಿಮಳ ಆಗ್ತದೆ. ಮತ್ತೆ ನೀವು ಇದು ಎಂತ ಚಟ್ನಿ ಅದಕ್ಕೆ ಹಾಕ್ಬೋದು. ಮತ್ತೆ ಸೌತೆಕಾಯಿ ಮೆಣಸಿನಕಾಯಿ ಮತ್ತೆ ಪಲ್ಯ ಮಾಡುವ ಇದ್ರಲ್ಲಿ. ಈಗ ಅದರಲ್ಲಿ ಪಲ್ಯ ಮಾಡುವ, ನೀರುಳ್ಳಿ ಎಲ್ಲ ಹಾಕಿ ಇದು ಮಾಡಿ ಕೊಯ್ದು ಹಾಕಿ ಅದನ್ನು ಕೆಂಪು, ಇದಕ್ಕೆ ಕಾಯಿ ಎಲ್ಲ ಹಾಕಿ ಇದಕ್ಕೆ ಒಂದು ಇದು ಇದ್ರಾಗಿ ಮಾಡ್ತಾರೆ ಚಟ್ನಿ ಆಗಿ. ಅದೇ ಚಟ್ನಿ, ಅದೇ ಚಟ್ನಿ, ಅದೇ ಚಟ್ನಿ. ಸರಿ, ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈಗ ನೀವು ನೋಡಿದಾಗೆ ಫಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ಬಂದಿದೆ, ಅದರಲ್ಲಿ ಈಗ ಮೊಟ್ಟೆ ಮಸಾಲ ಎಗ್ ಫ್ರೈ ಎಗ್ ಮಸಾಲ ನೋಡಿದ್ದೀರಿ, ಹಾಗೆ ಈ ವಿಡಿಯೋದಲ್ಲಿ ನೀವು ಈಗ ಸಿಗಡಿಯ ಒಂದು ಚಟ್ನಿ ಮತ್ತೆ ಅಥವಾ ಹುಡಿ ಮಾಡಿ ಇಟ್ಟುಕೊಳ್ಳುವಂತ ಒಂದು ಇದು ನೋಡಿದ್ದೀರಿ. ಇದನ್ನು ಹುಡಿ ಮಾಡಿಟ್ಟು ಚಟ್ನಿ ಸಹ ಮಾಡ್ಬೋದು, ಇನ್ ಕೇಸ್ ನಮಗೆ ಟೈಮ್ ಸಿಕ್ಕಿದ್ರೆ ಅದನ್ನು ಸಹ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು, ಬಾಯ್.